ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳ ಪದಗಳ ಅರ್ಥ ಅಂದರೆ ಯಾರಿಗೆ ಕೆಲಸವಾಗಬೇಕಾಗಿದೆಯೋ ಅವರಿಗೆ ತಮ್ಮಿಂದ ಕೆಲಸ ಆಗುವುದಿಲ್ಲವೋ ಮತ್ತೊಬ್ಬರ ನೆರವಿನಿಂದ ಕೆಲಸ ಮಾಡಿಕೊಳ್ಳುವುದು ಮಧ್ಯವರ್ತಿಗಳು ಕೆಲವು ಸ್ಥಳಗಳಲ್ಲಿ ನುರಿತವರು ಕೌಶಲ್ಯಪೂರ್ಣರು ಆಗಿರುತ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಓದು ಬಲ್ಲವರಾಗಲಿ ಬಲ್ಲದವರಾಗಲಿ ಕೆಲಸ ನಿರ್ವಹಿಸಿ ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಾರೆ. ಮಧ್ಯವರ್ತಿಗಳು ಚಿಲ್ಲರೆ ಕಾಸಿಗಾಗಿ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೇರು ಬಿಟ್ಟಿದ್ದಾರೆ. ಎರಡು ಜನರ, ಎರಡು ಕಂಪನಿ, ಎರಡು ಸರ್ಕಾರ, ಎರಡು ದೇಶಗಳ ಮಧ್ಯದಲ್ಲಿ ನಡೆಯುವ ವ್ಯವಹಾರಗಳಲ್ಲಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇಲ್ಲವೇ ಒಂದು ಕಂಪನಿ, ಒಂದು ಸಂಘ ಸಂಸ್ಥೆ ಕಾರ್ಯನಿರ್ವಹಿಸುವವರನ್ನು ಮಧ್ಯವರ್ತಿಗಳು ಎಂದು ಕರೆಯಬಹುದಾಗಿದೆ. ಕ್ಲಿಷ್ಟಕರವಾದ ಫಾರ್ಮ್ಗಳನ್ನು ತುಂಬುವುದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಲಗತ್ತಿಸುವುದು ಅಲ್ಲದೆ ಅನಕ್ಷರಸ್ಥರು ಅಕ್ಷರಸ್ಥನು ಅವಲಂಬಿಸಬೇಕಾಗಿರುವುದು ಕೂಡ ಲಂಚಕ್ಕೆ ಮಾರು ಹೋಗಲೇಬೇಕಾದ ಸಂದರ್ಭ ಒದಗಿ ಬರುತ್ತದೆ. ಲಂಚವೇ ಕೇಂದ್ರಗಳಾದಂಥ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಿ ಕೆಲಸಗಳ ಇರಲಿ, ಮಧ್ಯವರ್ತಿಗಳ ನೆರವಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಇನ್ನು ಸಾಮಾಜಿಕ ಕೆಲಸಗಳಲ್ಲೂ ಮಧ್ಯವರ್ತಿಗಳನ್ನು ಕಾಣಬಹುದಾಗಿದೆ. ಇವುಗಳ ಬಗ್ಗೆ ಕೂಲಂಕುಷವಾಗಿ ನೋಡುವ ಎಲ್ಲ ಥರದ ಲೈಸೆನ್ಸ್ಗಳು, ಪರ್ಮಿಷನ್ಗಳು, ಸರ್ಕಾರದಿಂದ ಬರುವ ಭಾಗ್ಯ, ರೇಷನ್ ಕಾರ್ಡು, ಖಾತಾ, ಕಂದಾಯ, ವಿದ್ಯುತ್ ಶಕ್ತಿ ಬಿಲ್, ಜಮೀನು ಪಹಣಿ, ಜಮೀನು ನಕಾಶೆ, ನೋಂದಣಿಗೆ ಸಂಬಂಧಪಟ್ಟ ಕೆಲಸಗಳು, ದೂರವಾಣಿ, ಮೊಬೈಲ್ ಬಿಲ್ಲುಗಳು, ರೀಚಾರ್ಜ್ಗಳು, ಎಲ್ಲ ಥರದ ಸಾರಿಗೆ ರಿಸರ್ವೇಷನ್ಗಳು, ಸ್ವತ್ತುಗಳು, ವಾಹನಗಳು, ಚಂದದಾರರು, ವಸ್ತುಗಳು, ಗುತ್ತಿಗೆ ಏಜೆಂಟ್ರು, ಹಳೆಯ ವಸ್ತುಗಳು, ಜ್ಯೋತಿಷ್ಶಾಸ್ತ್ರ, ಕುಂಡಲಿ, ಮದುವೆ ಏಜೆಂಟ್ರು, ಸ್ಕೂಲು, ಕಾಲೇಜು, ಅಡ್ಮಿಷನ್ ಪಡೆಯಲು ಬೇಕಾದ ವಿವಿಧ ಕೋರ್ಸ್ಗಳು, ಕೆಲಸ ಕೊಡಿಸುವ ಏಜೆಂಟ್ರು, ಇನ್ಸೂರೆನ್ಸ್ ಪಾಲಿಸಿ ಏಜೆಂಟ್ರು, ಸಾಲ ಕೊಡಿಸುವ ಏಜೆಂಟ್ರು, ಸಿನಿಮಾ, ನಾಟಕ, ಜನಪ್ರಿಯ ಶೋ ಟಿಕೆಟ್ ಏಜೆಂಟ್ರು, ಮನೆ ಸೈಟು, ಸಿನಿಮಾ ಜಮೀನುಗಳನ್ನು ಮಾಡಲು ಮನೆ ಬಾಡಿಗೆ ಭೋಗ್ಯಕ್ಕೆ ಇಂಡಸ್ಟ್ರಿ ಇತ್ಯಾದಿ ವ್ಯವಹಾರವನ್ನು ದೊಡ್ಡ ಬೋರ್ಡ್ ಹಾಕಿಕೊಂಡು ಕುಳಿತ ಮಧ್ಯವರ್ತಿಗಳು. ಹೀಗೆ ನೋಡುತ್ತಾ ಹೋದರೆ ಪಟ್ಟಿ ಉದ್ಯಮವಾಗಿಯೇ ಬೆಳೆಯುತ್ತದೆ. ಈಗ ಏಜೆಂಟರ ಬದಲು ಸಾಫ್ಟ್ವೇರ್ ಕಂಪನಿಗಳು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಧ್ಯವರ್ತಿಗಳು ಅಂತ ಕರೆಯಬಹುದಾಗಿದೆ. ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾದರೆ ಗೂಗಲ್ನಲ್ಲಿ ಹುಡುಕಿದರೆ ನೂರಾರು ಆ್ಯಪ್ಗಳು ಧುತ್ತೆ ಎಂದು ಕಾಣಿಸುತ್ತೆ. ಉದಾಹರಣೆಗೆ ಕನ್ಫರ್ಮ್ ಟಿಕೆಟ್, ಇಕ್ಸಿಗೋ ಇತ್ಯಾದಿ. ಬಸ್ ಟಿಕೆಟ್ಗೆ ಅಭಿಬಸ್, ರೆಡ್ ಬಸ್, ಸಿನಿಮಾ ನಾಟಕಗಳಿಗೆ, ಕ್ರಿಕೆಟ್ ಆಟಗಳಿಗೆ ಬುಕ್ ಮೈ ಶೋ, ಇನ್ನೂ ಕೆಲವು ಸಾರಿಗೆ ಸಂಸ್ಥೆಗಳು ತಮ್ಮದೇ ಆದ ಆ್ಯಪನ್ನು ಬಳಸಲು ಸೂಚಿಸುತ್ತವೆ. ಮದುವೆ ಏಜೆಂಟ್ರ ಬದಲು ಜೀವನಸಾಥಿ .com, ಶಾದಿ .com, ಭಾರತ್ ಮೆಟ್ರಿಮನಿ, ವಿವಿಧ ಕೋರ್ಸ್ ಹಾಗೂ ಟ್ಯೂಷನ್ಗಳಲ್ಲಿ ಮನೆಯಲ್ಲೇ ಕುಳಿತು ಒಬ್ಬರೇ ಇಲ್ಲಿ ಬೇರೆಯವ್ರ ಜೊತೆಗೆ ಬೇರಿನ ಊರಿನ ಮಿತ್ರರ ಜೊತೆಗೆ ಆಟಗಳು, ನೂರಾರು ಆಟಗಳು, ಆ್ಯಪ್ಗಳು ಮೊಬೈಲ್ನಲ್ಲಿ ಬಂದಿವೆ. ಹಾಗಾದರೆ ನೀವೇ ಹೇಳಿ, ಏಜೆಂಟ್ರು ಮೂಲ ಗುಂಪು ಇದ್ದಾಗಿದ್ದಾರೆ ಮತ್ತು ಅಂತ ಹೇಳಬೇಕಂದ್ರೆ ತಪ್ಪಾಗಲಾರದು. ಈಗ ನೀವೇ ಹೇಳಿ ಯಾರು ಏಜೆಂಟ್ರು ಎಂದು.